ಕ್ಷೇತ್ರ ಮಳೆ ಬರ್ತಾ ಇತ್ತು. ಅವರು ಮೂರು ಜನ ಅಂತ ಪಕ್ಕ ಪಕ್ಕದಲ್ಲೇ ಇರ್ತಾರೆ. ಎನಿವೇಸ್, ಈ ಮೇನ್ ಕ್ಯಾಪ್ಟನ್ ಬಗ್ಗೆ ನಾನು ಮಾತಾಡ್ಲೇಬೇಕು. ಅವರು ಕೊಡುವಂತ ಟೆನ್ಷನ್, ಓ ಮೈ ಗಾಡ್, ಸೀರಿಯಸ್ಲಿ ತಡ್ಕೊಳಕ್ಕೆ ಆಗಲ್ಲ. ಒಂದ್ ಸ್ವಲ್ಪ ಆಗಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂಡ್ ಬಿಡ್ತೀನಿ ನಾನು. ಆಗ ನನ್ನ ಕೈಯಲ್ಲಿ ಸೀರಿಯಸ್ಲಿ ಅದ ಹಿಂಗ ಅಂದ್ರೆ ಅವರು, ಓ ನೀ ಚಿಕ್ಕ ಮಕ್ಳು ಆಟ ಮಾಡ್ತಾರ ಗೊತ್ತಾ, ಕೊಡ್ಸಲ್ವ ನೀನು, ನನ್ನ ಊಟ ಮಾಡಲ್ಲ, ನಾನು ಮನೆಗೆ ಬರಲ್ಲ, ನಾನು ಓಡ್ಬಿಟ್ಟು ಹೋಗ್ಬಿಡ್ತೀನಿ. ಸೇಮ್ ಟು ಸೇಮ್ ಸೇಮ್ ಕೇಸ್ ಮಹೇಶ್ ಅವ್ರದ್ದು. ಮಹೇಶ್ ಅವ್ರದ್ದು ಅರ್ಧ ಗಂಟೆ ಬಿಟ್ಟು, ಓ ಹೋಯ್ತು ಹೋಯ್ತು ಮೇಡಮ್, ನಂದು ಹೋಯ್ತು, ನನ್ನ ಲೈಫ್ ಹೊಡೋಯ್ತು, ನನ್ನ ಡೆಪ್ಲಿ ಲೈಫ್ ಹೊಡೋಯ್ತು. ಅದೇ ನೋಡೋಣ ಮಾಡ್ಕೊಳ್ಳಿ ನಾನು. ಹೆಚ್ ಮಹೇಶ್ ಅವರ ಚಾಲೆಂಜ್ ರೀ, ನಿಮ್ಗೆ ಓಪನ್ ಚಾಲೆಂಜ್ ಮಾಡ್ಕೊಳ್ಳಿ ಅಂದ್ರೆ ಅದು ಹಿಂಗಂದ್ರೆ ಅವ್ರು ಭಯಕ್ಕೆ ಅವ್ರು ಮಾಡ್ಕೊಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಆ ಭಯ ಹುಡಿಸ್ತಾರ ಗೊತ್ತಾ ನಮ್ಗೆ, ಅದೇ ಭಯಕ್ಕೆ ನಾವು ಓಡೋಡ್ ಬಂದ್ಬಿಡ್ತೀವಿ. ಸಿನಿಮಾದಲ್ಲೂ ಹಂಗೆ ಮಾಡಿರೋದು, ಮ್ಯಾಮ್ ನೀವು ಡೇಟ್ಸ್ ಕೊಡಲ್ವಾ ಮ್ಯಾಮ್, ಅಷ್ಟೇ ಮ್ಯಾಮ್ ಹೋಯ್ತು ಮ್ಯಾಮ್ ಸಿನಿಮಾ ಹೋಯ್ತು ಮ್ಯಾಮ್, ನಂದು ಅಷ್ಟೇ ಮ್ಯಾಮ್ ಕನ್ಸೇ ಹೊಟ್ಟೋಯ್ತು ಮ್ಯಾಮ್ ಅಂತ ಐ ಲೆವೆಲಾಗ ಡೈಲಾಗ್ ಅವ್ರದ್ದು. ಬಟ್ ಎನಿವೇಸ್, ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ನನಗದು ಮನ್ಸಾರೆ ಹೇಳ್ತೀನಿ, ತುಂಬಾನೇ ಖುಷಿ ಇದೆ. ಅಂಡ್ ಇವತ್ತಿನ ಐ ಥಿಂಕ್ ಮ್ಯಾನ್ ಆಫ್ ದಿಸ್ ಈವ್ನಿಂಗ್ ಅಂತ ಹೇಳೋದು ನಮ್ಮ ಅರ್ಜುನ್ ಜನ್ಯ ಅವ್ರಿಗೆ, ಅವ್ರು ಬಂದಿಲ್ಲ. ಅವ್ರಿಗೋಸ್ಕರ ಸೂಸೈಡ್ ಮಾಡ್ಕೊಳ್ಳಲ್ವಾ ನೀವು? ಅವರೇ ಬಂದಿಲ್ಲ, ಹೆಣ್ಣು ಮಕ್ಳಿಗಲ್ಲ, ಅವರು ಪ್ರಾಬಬ್ಲಿ ಸತೀಶ್ ಅವ್ರಿಗೂ ಟಾರ್ಚರ್. ಅವ್ರ ನಗುಲೆ ಗೊತ್ತಾಗುತ್ತೆ, ಏ ನನಗೂ ಬಂದಿದೆ ಬಟ್ ಹೇಳಲ್ಲ ಅಂತ. ಎಲ್ಲಿ ಅರ್ಜುನ್ ಅವ್ರು ಎಲ್ಲಿ? ಇಲ್ಲ ಹೇಳಿದೀನಿ ಅವ್ರಿಗೆ ಮಾಡ್ಕೋತೀನಿ ಅಂತ, ಬರ್ತಾ ಇದಾರೆ ಅಷ್ಟೇ ಇಷ್ಟೇ. ಅದೇ ಅವರು ಟ್ರಾಫಿಕ್ ಜಾಮ್ ಅಲ್ಲಿ ಇದಾರೆ, ಮಳೆ ಬರ್ತಿದೆ. ಬಟ್ ಎನಿವೇಸ್ ಅರ್ಜುನ್ ಅಂಡ್ ಇನ್ಯಾರು ಇನ್ಯಾರು ಮರ್ತಿದ್ದೀವಿ ನಾವು, ನಮ್ಮ ಇನ್ಯಾರು ಅಷ್ಟೇ ಇರ್ತದೆ. ಸತೀಶ್ ಅವ್ರ ಬಗ್ಗೆ, ಅಯ್ಯೋ ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡ್ತೀನಿ ಸತೀಶ್ ಅವ್ರ ಬಗ್ಗೆ, ಬಿಕಾಸ್ ನಮ್ಮಿಬ್ರು ಕೆಮಿಸ್ಟ್ರಿ ಅಮೇಝಿಂಗ್ ಆಗಿ ವರ್ಕ್ ಆಗಿದೆ. ಅಂಡ್ ಬಟ್ ಫಸ್ಟ್ ಅಟೆಂಪ್ಟ್ ನಾನು ಮಾಡಿರುವಂತ ಒಂದಿದು ಟ್ರೈ, ಏನಾದ್ರೂ ತಪ್ಪಿದೆ ದಯವಿಟ್ಟು ಇಲ್ಲಿರೋರಂತ ಎಲ್ರಿಗೂ ಹೇಳ್ತೀನಿ, ಕ್ಷಮಿಸ್ಬಿಡಿ. ಬಿಕಾಸ್ ಇದು ಮೊದಲನೇ ಬಾರಿ ನಾನು ಟ್ರೈ ಮಾಡಿರೋದು ಈ ಒಂದು ಭಾಷೆಲಿ. ತಪ್ಪಿದ್ರೆ ಚೆನ್ನಾಗಿ ಮಾಡಿದರೆ ಇಂಪ್ರೂವ್ ಮಾಡ್ಕೋಬಹುದು ಅಂತ ಬರೀರಿ, ಬರ್ತು ಚೆನ್ನಾಗೇ ಮಾಡಿಲ್ಲ ಅಂತ ದಯವಿಟ್ಟು ಬರೀಬೇಡಿ, ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್. ಬಿಕಾಸ್ ನೀವು ಸಪೋರ್ಟ್ ಮಾಡಿದ್ರೆ ನಿಮ್ಮ ಎನ್ಕರೇಜ್ಮೆಂಟ್ ಇಂದ ನಾವು ಹೆಂಗೋ ಓಕೆ ಎನರ್ಜಿ ಸಿಗತ್ತೆ ನಮಗೆ, ಇಲ್ಲಾಂದ್ರೆ ಸಖತ್ ಬೇಜಾರಾಗೋಗುತ್ತೆ. ಆ್ಯಂಡ್ ಎನಿವೇಸ್ ತುಂಬ ಜಾಸ್ತಿ ಮಾತಾಡಿದೆ ಅನ್ಸುತ್ತೆ, ಬಿಕಾಸ್ ಆ ಒಂದು ಎಕ್ಸೈಟ್ಮೆಂಟ್ ಆ್ಯಂಡ್ ಖುಷಿಗೆ ಇಷ್ಟು ಮಾತಾಡಿದ್ದೀನಿ. ಪ್ರತಿಯೊಬ್ಬರು ಇಲ್ಲಿಗೆ ಬೇಜಾರು ಮಾಡ್ಕೊಬಿಡಿ ನಾವು ಜಾಸ್ತಿ ಮಾತಾಡಿದ್ರೆ, ತಪ್ಪು ಮಾತಾಡಿದ್ರೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಜಯ ಅಂತ, ಥ್ಯಾಂಕ್ಸ್ ಅ ಲಾಟ್. ಅಪ್ಪ ನೀನೇ ಗುರು, ಹಿಂಗೆ ಅಡ್ಡ ಬಿಡ್ತೀಯ, ಡೇಟ್ ಇಲ್ಲ ಸುಸೈಡ್ ರಾಜ. ದಯವಿಟ್ಟು ಹಂಗ ಹೇಳ್ಬೇಡಿ, ಯಾಕೆಂದ್ರೆ ಕಾನೂನು ನೋಡಿ ಎಷ್ಟೊಂದು ದಾಖಲೆಗಳು ಸಿಕ್ತವೆ ವಿಟ್ನೆಸ್ ಗಳು, ಹಾಗಂದ್ರೆ ಆ ಪ್ರಚೋದನೆಯಿಂದ ನೀವು ಮಾಡ್ಕೊಂಡ್ಬಿಟ್ರು ಅಂತ ಬಂದ್ಬಿಟ್ಟು. ಹಾಗಾಗಿ ವಿಷಯ ಅಂದ್ರೆ ಅವ್ರು ಸೂಸೈಡ್ ಮಾಡ್ಕೊಂಡ್ರೆ ಇಲ್ಲಿ ನಮ್ ಯಾರು ಕಾರಣರಲ್ಲ, ನಾವು ಈಗ್ಲೇ ಹೇಳ್ಬಿಟ್ಟಿದೀವಿ, ಅವ್ರು ನಮ್ಮ ಹೆಸರು ಬರೆದ್ರು ನಮ್ ಕಾರಣರಲ್ಲ ಅಷ್ಟೇ. ಎಲ್ಲ ರೆಕಾರ್ಡ್ ಆಗಿದೆ ಮಹೇಶ್ ಅವರೇ, ನೀವ್ ನಮ್ಮ ಹೆಸರು ಬರ್ದಿಟ್ರೆ ಆಲ್ರೆಡಿ ಇಷ್ಟು ಜನ ಚಾನ್ಸ್ ಇಲ್ಲ, ಒಂದ್ ತಿಂಗಳು ಪ್ರಮೋಷನ್ ಬರ್ತೀರ ಅಂತ ಹೇಳಿದ್ರೆ ಬರ್ಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಫಸ್ಟ್ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೂ ಮಾಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಅದು 6 ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ಇದು ಅಷ್ಟೊಂದು ಅದ್ಭುತ ಮನರಂಜನೆ ಕೊಟ್ಟಾಗ ಅವ್ರ ಆಶೀರ್ವಾದ ಇರೋದ್ರಿಂದ 100 ಕಾಲ ಸುಖ ಸಂತೋಷ ಸಮೃದ್ಧಿಯಿಂದ ಒಬ್ಬ ಸ್ಟಾರ್ ಡೈರೆಕ್ಟರ್ ಆಗಿ ಬರುತ್ತಾರೆ ಇವರು ಕನ್ನಡ ನಾಡಿಗೆ. ಚಿತ್ರ ಆಸ್ತಿ ಅವಕಾಶ ಸರ್, ದಯವಿಟ್ಟು.